ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ಬೆಂಗಳೂರಿನಲ್ಲಿ ರೌಡಿಗಳಿಗೆ ಚಳಿ ಬಿಡಿಸಿದ್ದಾರೆ ಸಿಂಗಮ್ಮ. ರೌಡಿ ಶೀಟರ್ಗಳಿಗೆ ಸಿಸಿಬಿ ಆಯುಕ್ತ ಅಲೋಕ್ ಕುಮಾರ್ ಸಾಖತ್ತಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ರೌಡಿಗಳ ಪರೇಡ್ ವೇಳೆ ಆಯುಕ್ತರನ್ನೇ ಸೈಲೆಂಟ್ ಸುನೀಲ ಗುರಾಯಿಸ್ತಿದ್ದಕ್ಕೆ ಗರಂ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಲೋಕ್ ಕುಮಾರ್ ಅವರು. ಅಲೋಕ್ ಕುಮಾರ್ಗೆ ಆವಾಜ್ ಅನ್ನ ಹಾಕಿದ್ದಾನಂತೆ ಈ ರೌಡಿ ಶೀಟರ್ ಸುನೀಲ. ಏನ್ ಮಾಡ್ತೀರಾ ಸರ್ ಅಂತ ಸುನೀಲ್ ಆವಾಜ್ ಅನ್ನ ಹಾಕಿದ್ದಾನೆ ಅಲೋಕ್ ಕುಮಾರ್ ಅವರಿಗೆ. ಬಾಲ ಬಿಚ್ಚಿದ್ರೆ ಹುಷಾರ ಕಟ್ ಮಾಡ್ಬಿಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಅವರು ಗುಡುಗಿದ್ದಾರೆ. ಅಲೋಕ್ ಕುಮಾರ್ ಘರ್ಜನೆಗೆ ಬಾಲ ಮುದ್ರಿಕೊಂಡಿದ್ದಾರೆ ರೌಡಿಗಳು. ಎಸ್ ವೀಕ್ಷಕರು, ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಸಿಲಿಕಾನ್ ಸಿಟಿಯಲ್ಲಿ ರೌಡಿಗಳ ಉಪಟಳ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಈತನ ಮಧ್ಯೆ ಪೊಲೀಸರು ಆಗಾಗ ಪರೇಡ್ ಅನ್ನು ನಡೆಸ್ತಾ ಇರ್ತಾರೆ. ಅವರನ್ನ ಕರೆಸಿ ವಿಚಾರಣೆಯನ್ನ ಮಾಡುವಂಥದ್ದು ಸಾಮಾನ್ಯವಾದಂತಹ ಪ್ರಕ್ರಿಯೆ ಆಗಿರುತ್ತೆ ಪೊಲೀಸ್ ಇಲಾಖೆಯಲ್ಲಿ. ಈ ಸಂದರ್ಭದಲ್ಲಿ ರೌಡಿಗಳಿಗೆ ಚಳಿಯನ್ನ ಬಿಡಿಸಿದ್ದಾರೆ ಸಿಂಗಮ್ ಅವರು. ರೌಡಿ ಶೀಟರ್ಗಳಿಗೆ ಸಿಸಿಬಿ ಆಯುಕ್ತರಾಗಿರುವಂತಹ ಅಲೋಕ್ ಕುಮಾರ್ ಅವರು ಸಖತ್ತಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಈ ಒಂದು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಆಯುಕ್ತರನ್ನೇ ಗುರಾಯಿಸಿದ್ದಾನಂತೆ ಸೈಲೆಂಟ್ ಸುನೀಲ. ಈ ಕಡೆ ನೋಡುವಂತ ಸರಿಯಾಗಿ ಮಾತು ತಲೆ ಮೇಲೆ ಹಾಕ್ತೀನಿ. ಏ ಜಾಸ್ತಿ ಜೋಗಿದ್ಯಾ, ಜಾಸ್ತಿ ಕಣ್ ತೋರಿಸ್ತೀಯ, ನೀನು ಕಣ್ ತೋರಿಸ್ತೀಯ, ನೋಡಿ ಅವನಿಗೆ ಒಳಗಡೆ ತಗೊಂಡು ಮಾತಾಡ್ ಕಸಿದ್ದೀನಿ. ನೀನು ಬರೋದು ಹೋಗಿದ್ರೆ ನಾನು ಇದು ನಿಲ್ಲಿಸ್ಬೇಕು. ಇವನು ತೆಗಿ ಬಂದು ಏನಿದೆ, ಯಾವ ಕಡೆ ಕಾಂಟ್ರಾಕ್ಟ್ ಏನು ಮಾಡ್ತಾನೆ, ಎಲ್ಲಿಂದ ತೊಗೊಳ್ತಾನೆ, ಯಾರಿಗಾರು ಥ್ರೆಟ್ ಮಾಡಿದ್ರೆ ಅವ್ರು ಕೇಸ್ ಹಾಕೊಂಡು ಲೋಫರ್ಗೆ ಒಳಗಡೆ ಹಾಕಿ ಅವನಿಗೆ. ಜಾಸ್ತಿ ನಿಮಗೆ ಸೊಕ್ಕಾಗಿದೆ. ಈ ಕಡೆ ನೋಡುವಂತ ಸರಿಯಾಗಿ ಮಾತು ತಲೆ ಮೇಲೆ ಹಾಕ್ತೀನಿ. ಏ ಗೊತ್ತಾಯ್ತಾ ನಿಮಗೆ, ನಾನು ಕರೆದಿಲ್ಲ, ಈಗ ನಿಮಗೆ ಒಳ್ಳೆ ಚಿಂತೆ ಇದೆಯಾ? ಸರಿಯಾಗಿ ನಿಲ್ಬೇಕು. ಸರಿಯಾಗಿ ಕೊಡ್ತೀನಿ ಇಲ್ಲೇ, ಗೊತ್ತಾಯ್ತಾ? ಜಾಸ್ತಿ ಹೀರೋ ಕಂಪ್ಲೀಟ್ ಒಂದು ಇಲ್ಲೇ ಕೊಡ್ತೀನಿ. ಇದು ಸಮಸ್ಯೆ ಏನು ತಿಳ್ಕೊಂಡಿಲ್ಲ ಬಾಡಿ ಬಿಟ್ಟು. ಹಾ ಏನು ನಿಮಗೆ ಜಾಸ್ತಿ ಸೊಕ್ಕಾಗಿದೆಯಾ? ಮತ್ತೆ ಮತ್ತೆ ಏನಿದೆ? ನೀವೆಲ್ಲರೂ ಫಾಲ್ತುವಾಗಿ ಸುಮ್ಮನೆ ಕ್ವಶನ್ ಮಾಡಿ ಕಲಿಸ್ತೀಯ. ಸರಿಯಾಗಿ ಎಲ್ಲಿ ಕಾಂಟ್ರಾಕ್ಟ್ ಮಾಡ್ತಾನೆ ನೋಡಿ, ಯಾರು ಕಾಂಟ್ರಾಕ್ಟ್ ಕೊಡ್ಸಿದಾಗ ನೋಡ್ತೀನಿ. ಸತಿ ನಿಮ್ಗೆ ನೀವು ತೋರ್ಸ್ತಾ ಇದ್ದಾಗ ನಿಮಗೆ ಭಯ ಬಿಟ್ಟಿಲ್ಲ. ಈಗ ಮಾಲ್ರಾಜ್ ಪರ್ಸನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಸಿಸಿಬಿ ಏನೋ ಬರೋದು ಹೋಗಿದೆ ನಿಲ್ಲಿಸ್ಬೇಕು. ಇವನು ತೆಗಿ ಒಂದು ಏನಿದೆ, ಯಾವ ಕಡೆ ಕಾಂಟ್ರಾಕ್ಟ್ ಏನು ಮಾಡ್ತಾನೆ, ಎಲ್ಲಿಂದ ತೊಗೊಳ್ತಾನೆ, ಯಾರಿಗಾರು ಥ್ರೆಟ್ ಮಾಡಿದಾನೆ, ಅವ್ರು ಕೇಸ್ ಹಾಕೊಂಡು ಲೋಫರ್ ಒಳಗಡೆ ಹಾಕಿ ಅವನಿಗೆ. ಜಾಸ್ತಿ ನಿಮಗೆ ಸೊಕ್ಕಾಗಿದೆ. ಈ ಕಡೆ ನೋಡು, ಸರಿಯಾಗಿ ಮಾತು ತಲೆ ಮೇಲೆ ಹಾಕ್ತೀನಿ. ಏ ಜಾಸ್ತಿ ಜೋಗಿದೆಯಾ? ಜಾಸ್ತಿ ಕಣ್ ತೋರ್ಸಿಯಾ? ನೀನು ಕಣ್ ತೋರಿಸಿಯಾ? ನೋಡಿ ಅವನಿಗೆ ಲೋಫರ್ ಎಲೆಕ್ಷನ್ ಟೈಮ್ಗೆ ಸರಿಯಾಗಿ ಇರಬೇಕು, ಗೊತ್ತಾಯ್ತಾ? ನಿಮಗೆ ನಾನು ಕರೆದಿಲ್ಲ, ಈಗ ನಿಮಗೆ ಒಳ್ಳೆ ಚಿಂತೆ ಇದೆಯಾ? ಸರಿಯಾಗಿ ನಿಲ್ಬೇಕು. ಜಾಸ್ತಿ ನಿಮಗೆ ಸೊಕ್ಕಾಗಿದೆ. ಈ ಕಡೆ ನೋಡುವಂತ ಸರಿಯಾಗಿ ಮಾತು ತಲೆ ಮೇಲೆ ಹಾಕ್ತೀನಿ. ಏ ಜಾಸ್ತಿ ಜೋಗಿದೆಯಾ? ಜಾಸ್ತಿ ಕಣ್ ತೋರಿಸ್ತೀಯ? ನೀನು ಕಣ್ ತೋರಿಸಿಯಾ? ನೋಡಿ ಅವನಿಗೆ ಲೋಫರ್ ಒಳಗಡೆ ತಗೊಂಡು ಮಾತಾಡ್ ಕಸಿದ್ದೀನಿ. ನೀನು ಬರೋದು ಹೋಗಿದ್ರೆ ನಾನು ಇದು ನಿಲ್ಲಿಸ್ಬೇಕು. ಇವನು ತೆಗಿ ಬಂದು ಏನಿದೆ, ಯಾವ ಕಡೆ ಕಾಂಟ್ರಾಕ್ಟ್ ಏನು ಮಾಡ್ತಾನೆ, ಎಲ್ಲಿಂದ ತೊಗೊಳ್ತಾನೆ, ಯಾರಿಗಾರು ಥ್ರೆಟ್ ಮಾಡಿದಾನೆ, ಅವ್ರು ಕೇಸ್ ಹಾಕೊಂಡು ಲೋಫರ್ಗೆ ಒಳಗಡೆ ಹಾಕಿ ಅವನಿಗೆ. ಜಾಸ್ತಿ ನಿಮಗೆ ಸೊಕ್ಕಾಗಿದೆ. ಈ ಕಡೆ ನೋಡುವಂತ ಸರಿಯಾಗಿ ಮಾತು ತಲೆ ಮೇಲೆ ಹಾಕ್ತೀನಿ. ಏ ಜಾಸ್ತಿ ಜೋಗಿದೆಯಾ? ಜಾಸ್ತಿ ಕಣ್ ತೋರಿಸ್ತೀಯ? ನೀನು ಕಣ್ ತೋರಿಸಿಯಾ? ನೋಡಿ ಅವನಿಗೆ ಲೋಫರ್ ಒಳಗಡೆ ತಗೊಂಡು ಮಾತಾಡ್ ಕಸಿದ್ದೀನಿ. ನೀನು ಬರೋದು ಹೋಗಿದ್ರೆ ನಾನು ಇದು ನಿಲ್ಲಿಸ್ಬೇಕು. ಇವನು ತೆಗಿ ಬಂದು. ಎಸ್ ವೀಕ್ಷಕರು, ಇವತ್ತು ಸೈಲೆಂಟ್ ಸುನೀಲನಿಗೆ ಯಾವ ರೀತಿಯಾಗಿ ಅಲೋಕ್ ಕುಮಾರ್ ಅವರು ಚಳಿ ಬಿಡಿಸಿದ್ರು ಅನ್ನೋದ್ರ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ದತ್ತರಾಜ್ ಪಡ್ಕೊಂಡಿದ್ದೀಗ ನ್ಯೂಸ್ ಡೆಸ್ಕ್ ಇಂದಾನೆ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಎಸ್ ದತ್ತರಾಜು, ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲೋಕ್ ಕುಮಾರ್ ಅವರು ಸೈಲೆಂಟ್ ಸುನೀಲನನ್ನ ಸೈಲೆಂಟ್ ಮಾಡಿಬಿಟ್ಟಿದ್ದಾರೆ ಅನ್ನುವಂಥದ್ದು. ನಿಜಕ್ಕೂ ಒಂದು ರೀತಿಯಾಗಿ ರೌಡಿಗಳು ಒಂದ್ ರೀತಿಗೆ ಗಪ್ಚುಪ್ ಆಗುವಂತಹ
ಎಸ್ ಸಂಪರ್ಕ ಸಾಧ್ಯವಾಗ್ತಲ್ಲ. ಗಮನಿಸ್ತಾ ಇದ್ದೀವಿ ವೀಕ್ಷಕರೇ, ಯಾವ ರೀತಿಯಾಗಿ ಸೈಲೆಂಟ್ ಸುನಿಲ ಇವತ್ತು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಅನ್ನುವಂಥದ್ದು. ನಿಜಕ್ಕೂ ಪೊಲೀಸರ ಈ ಒಂದು ಕೆಲಸ ಶ್ಲಾಘನೀಯ ಅನ್ನುವಂಥದ್ದು ಅಭಿಪ್ರಾಯಗಳು ಸಹ ವ್ಯಕ್ತವಾಗ್ತದೆ. ಎಸ್ ಈಗ ನಮ್ಮ ಕರೆಸ್ಪಾಂಡೆಂಟ್ ದತ್ತರಾಜು ಇದೀಗ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ದತ್ತರಾಜು, ನಾವು ಗಮನಿಸ್ತಾ ಇದ್ದೀವಿ ಸೈಲೆಂಟ್ ಸುನಿಲನ್ನ ಕಂಪ್ಲೀಟ್ ಆಗಿ ಸೈಲೆಂಟ್ ಮಾಡಿಬಿಟ್ಟಿದ್ದಾರೆ ಅಲೋಕ್ ಕುಮಾರ್ ಅವರು. ಆದರೂ ಸಹ ಆ ಮೊಂಡುತನ ಅಲೋಕ್ ಕುಮಾರ್ ಅವರನ್ನೇ ಸಹ ಈತ ಗುರಾಯಿಸ್ತಾ ಇದ್ದಂಥದ್ದು ಈ ಸಂದರ್ಭದಲ್ಲಿ ಸರಿಯಾಗಿ ಚಳಿ ಬಿಡಿಸಿದ್ದಾರೆ. ಯಾವ ರೀತಿ ನಡೀತು ಪ್ರಸಂಗ ದತ್ತರಾಜು? ಮಧ್ಯಾಹ್ನ 12:30 ಸುಮಾರದಲ್ಲಿ ಒಂದು ರೌಡಿ ಪಡೆ ಪರೇಡನ್ನು ಕರೆಯಲಾಗುತ್ತೆ. ಅದರಲ್ಲಿ 300 ಹೆಚ್ಚು ರೌಡಿಗಳು ಕೂಡ, ಅಂದರೆ ಬೆಂಗಳೂರು ಸಿಟಿಯಲ್ಲಿರ್ತಕ್ಕಂತಹ ರೌಡಿಗಳೆಲ್ಲ ಒಂದೆಡೆ ಬಂದು ಸೇರ್ತಾರೆ. ಇದು CCB ಚಾಮರಾಜಪೇಟೆಯ ಕಚೇರಿಯ ಮುಂದೆ ಬಂದು ಸೇರ್ತಾರೆ. ಈ ಸಂದರ್ಭದಲ್ಲಿ ಸೈಲೆಂಟ್ ಸುನಿಲ, ಅದೇ ರೀತಿಯಾಗಿ ಬೇರೆ ಬೇರೆ ನಟೋರಿಯಸ್ ರೌಡಿ ಶೀಟರ್ ತನ್ವೀರ್ ಇರ್ಬೋದು, ಅದೇ ರೀತಿಯಾಗಿ ಒಂಟೆ ರೋಹಿತ್ ಇರ್ಬೋದು, ಬೇರೆ ಬೇರೆ ನಟೋರಿಯಸ್ ರೌಡಿಗಳು ಕೂಡ ಈ ಒಂದು ಭಾಗಕ್ಕೆ ಬಂದು ಸೇರ್ತಾರೆ. ಅದೇ ರೀತಿಯಾಗಿ ಅಲೋಕ್ ಕುಮಾರ್ ಅವರು ಕೂಡ 1 ಗಂಟೆ ಸುಮಾರಿನಲ್ಲಿ ಬಂದು ಅವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಾರೆ. ಅಂದರೆ ಈ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ರೌಡಿ ಆ್ಯಕ್ಟಿವಿಟೀಸ್ನಲ್ಲಿ ಇರ್ತಕ್ಕಂಥವ್ರು ಮತ್ತು ಇತ್ತೀಚಿನಗಳಲ್ಲಿ ಮತ್ತೆ ನಟೋರಿಯಸ್ ಕೆಲಸದಲ್ಲಿ ಭಾಗಿಯಾಗಿರ್ತಕ್ಕಂತಹ ಈ ರೌಡಿಗಳ ವಿರುದ್ಧವಾಗಿ ಅವರ ರೌಡಿ ಎಲಿಮೆಂಟ್ ಇರ್ತಕ್ಕಂಥವ್ರನ್ನ ಮಟ್ಟ ಹಾಕುವ ನಿಟ್ಟಿನಲ್ಲೂ ಕೂಡ ಮತ್ತು ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸುವಂಥ ನಿಟ್ಟಿನಲ್ಲೂ ಕೂಡ ಈ ಒಂದು ಪರೇಡನ್ನು ಕರೆಯಲಾಗಿತ್ತು. ಅದೇ ರೀತಿಯಾಗಿ ಈ ಪರೇಡ್ಗೆ ಸಾಕಷ್ಟು ರೌಡಿ ಶೀಟರ್ಗಳು ಬಂದಿದ್ದರು. ಅದೇ ರೀತಿಯಾಗಿ ಈ ಒಂದು ಸೈಲೆಂಟ್ ಸುನಿಲ ಅಂತ ಹೇಳಿ ಈತನು ಕೂಡ ಭೂ ವ್ಯಾಜ್ಯ ಇನ್ನಿತರ ಪ್ರಕರಣಗಳಲ್ಲಿ ಕೂಡ ಬೆದರಿಕೆ ಹಾಕುವಂತಹ ಪ್ರಕರಣದಲ್ಲೂ ಕೂಡ ಈತ ಭಾಗಿಯಾಗಿದ್ದ ಮತ್ತು ಕೊಲೆ ಎತ್ತದಂತಹ ಪ್ರಕರಣಗಳು ಕೂಡ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ. ಈತ ಇವತ್ತು ಎಂದಿನಂತೆ ಪರೇಡ್ನಲ್ಲಿ ನಿಂತಿದ್ದ. ಈ ಸಂದರ್ಭದಲ್ಲಿ ಎಲ್ಲರನ್ನೂ ವಿಚಾರಣೆ ಮಾಡಿಕೊಂಡು ಬಂದಂತಹ ಅಲೋಕ್ ಕುಮಾರ್ ಅವರು ನೇರವಾಗಿ ಏನು ಕುಣಿಗಲ್ಗಿರಿ ಹಾಗೆ ಆತನ ಬಳಿ ಇರ್ತಕ್ಕಂತಹ ಸುನಿಲ, ಇವನು ಸೈಲೆಂಟ್ ಸುನಿಲ ಏನಿರ್ತಾನೆ, ಆತನ ಹತ್ರನೂ ಕೂಡ ಬಂದು ವಿಚಾರಣೆ ಮಾಡ್ತಾರೆ. ಮುಂದಿನವರಲ್ಲಿ ಬಾಲವನ್ನು ಕಟ್ ಮಾಡ್ತಾನೆ, ಏನು ಮಾಡ್ತೀನಿ ಗೊತ್ತಾ ಅಂತ ಹೇಳಿ ಅಲೋಕ್ ಕುಮಾರ್ ಅವರು ಕೇಳ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಏನು ಮಾಡ್ತೀರಿ ಸರ್ ಅಂತ ಹೇಳಿ ದಿಮಾಕಿನ ಉತ್ತರವನ್ನು ಕೊಡೋದಲ್ಲದೆ ನೇರವಾಗಿ ಗುರಾಯಿಸೋದನ್ನು ಕೂಡ ಮಾಡ್ತಾನೆ. ಇದನ್ನು ನೋಡಿದಂತಹ ಅಲೋಕ್ ಕುಮಾರ್ ಅವರು ಹೆಚ್ಚಿಗೆ ನಿಗರಾಡಿದರೆ ನಂತರ ಬಾಲ ಕಟ್ ಮಾಡ್ತೇನೆ ಅನ್ನೋ ಒಂದು ವಿಚಾರವನ್ನು ಕೂಡ ಇವರು ಹೇಳ್ತಾರೆ. ಅದಾದ ಬಳಿಕ ಆತನನ್ನ ಮತ್ತಷ್ಟು ಕೂಡ ಗುರಾಯಿಸುವಂತಹ ಕೆಲಸಕ್ಕೂ ಕೂಡ ಈತ ಮುಂದಾಗ್ತಾನೆ. ಅದಾದ ಬಳಿಕ ಆತನನ್ನು ಏನು CCP ಕಚೇರಿಯ ಒಂದು ಸೆಲ್ನೊಳಗೆ ಕರೆದುಕೊಂಡು ಹೋಗಿ ಆತನನ್ನು ಟ್ರೀಟ್ಮೆಂಟ್ ಕೊಡು, ಅಂದರೆ 3rd degree ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯು ಕೂಡ ಈಗಾಗಲೇ ಲಭ್ಯವಾಗಿದೆ. ಅಂದರೆ ರೌಡಿ ಸುನಿಲ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಭೂ ಕಬಳಿಕೆ ಮತ್ತು ವ್ಯಾಜ್ಯದಂತಹ ಪ್ರಕರಣದಲ್ಲಿ ಅದು ಸಾಕಷ್ಟು ಹಣವನ್ನು ಮಾಡಿದ್ದ, ಕೋಟಿಯಷ್ಟು ಹಣವನ್ನು ಲೂಟಿ ಹೊಡೆದಿದ್ದ. ಇದಾದ ಬಳಿಕ ಇತ್ತೀಚಿನ ದಿನಗಳಲ್ಲಿ ಒಂದು ಏನು RT ನಗರದ ಬಳಿ ಒಂದು ಹೊಂಚು ಹಾಕಿ ಕೂತಿದ್ದ ಸಂದರ್ಭದಲ್ಲಿ ಆತನನ್ನು ಒಂದು ರಾಬ್ರಿ ಕೇಸ್ನಲ್ಲಿ ಆತನನ್ನು ಫಿಟ್ ಮಾಡಿ ನೇರವಾಗಿ ಪರಪ್ನಹಗ್ರಹಾರ ಜೈಲಿಗೆ ಕೂಡ ಅಟ್ಲಾಗಿತ್ತು ಮತ್ತು ಸಾಕಷ್ಟು ಪ್ರಕರಣಗಳು ಇತ್ತ ಮೇಲೆ ದಾಖಲಾಗಿವೆ. ಆದರೆ ಈ ಒಂದು ಪ್ರಕರಣದ ನಂತರದಲ್ಲಿ ಬೇಲ್ನ ಮೂಲಕ ಕೂಡ ಹೊರಗಡೆ ಬಂದಂತಹ ಸುನಿಲ ಇತ್ತೀಚಿನ ದಿನಗಳಲ್ಲಿ ನಟೋರಿಯಸ್ ಆಗಿ ತನ್ನ ಆಸ್ತಿ ವ್ಯಾಜ್ಯ ಇನ್ನಿತರ ಪ್ರಕರಣಗಳಲ್ಲೂ ಕೂಡ ಆತ ಅತಿ ಹೆಚ್ಚಾಗಿ ಹೋಗ್ತಾ ಇದ್ದ. ಈ ಸಂದರ್ಭವನ್ನು ಅಂದರೆ ಇದೇ ಒಂದು ದಿಮಾಕಿನ ಒಂದು ತನ್ನಲ್ಲಿ ಹಣ ಇದೆ, ನಾನು ಕೋರ್ಟ್ನಲ್ಲಿ ಹೇಗಾದರೂ ಬಚಾವಾಗಿ ಹೊರಗಡೆ ಬರ್ತೇನೆ ಅನ್ನೋ ಒಂದು ದಿಮಾಕ್ನಲ್ಲೇ ಈ ರೀತಿಯಾಗಿ ಅಲೋಕ್ ಕುಮಾರ್ ಅವರಿಗೆ ಉತ್ತರವನ್ನು ನೀಡಿದ್ದ. ಆದರೆ ಅಲೋಕ್ ಕುಮಾರ್ ಅಲ್ಲೇ ರೈಟ್ ಟು ಲೆಫ್ಟ್ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ ಓಕೆ ದತ್ತರಾಜು, ಈಗ ಚುನಾವಣೆಯ ಸಂದರ್ಭ, ಹಾಗಾಗಿ ಕಾನೂನು ಸುವ್ಯವಸ್ಥೆನ ಸುಸ್ಥಿತಿಯಲ್ಲಿಡುವಂತಹ ಜವಾಬ್ದಾರಿ ಇದೀಗ ಪೊಲೀಸರ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ ಈ ರೌಡಿಗಳನ್ನು ಕರೆಸಿ ಅವರಿಗೆ ವಾರ್ನಿಂಗ್ ಮಾಡುವಂಥದ್ದು, ಪರೇಡ್ ಮಾಡುವಂತಹ ಪ್ರಕ್ರಿಯೆ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ದತ್ತರಾಜು? ಯಾವುದೇ ಹಬ್ಬ ಹರಿದಿನ ಇರ್ಬೋದು, ಇಲ್ಲ ಚುನಾವಣೆ ಒಂದು ಹತ್ತಿರ ಬಂತು ಅಂತ ಹೇಳಿದರೆ ನೇರವಾಗಿ ಪುಡಿ ರೌಡಿಗಳನ್ನು ಕರೆಸಿ ಆಯಾಯ ವಿಭಾಗದ ಏನು ಒಂದು ರೌಡಿ ಪೊಲೀಸ್ನವರು ಏನಿರ್ತಾರೆ ನೇರವಾಗಿ ಅವರನ್ನು ಕರೆಸಿ ಬೆಂಡೆತ್ತುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತು ಈ ಮಾತನ್ನು ಕೇಳಿರ್ತಕ್ಕಂತಹ ವ್ಯಕ್ತಿಗಳನ್ನು ಗಡಿಪಾರು ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸ್ನವರು ಮಾಡ್ತಾರೆ. ಅದೇ ರೀತಿಯಾಗಿ CCP ಪೊಲೀಸ್ನವರು ಇವತ್ತು ಲೋಕಸಭೆ ಚುನಾವಣೆ ಇನ್ನು 18ನೇ ತಾರೀಕಿಗೆ ಬರ್ತಾ ಇದೆ, ಆ ಕಾರಣಕ್ಕೋಸ್ಕರ ಈಗಾಗಲೇ ಯಾರ್ಯಾರು ರೌಡಿ ಆ್ಯಕ್ಟಿವಿಟೀಸ್ನಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಮತದಾರರನ್ನು ಬೆದರಿಸಿ ಅವರಿಂದ ಓಟನ್ನು ಹಾಕುವಂತಹ ಕೆಲಸವನ್ನು ಕೂಡ ಈ ರೌಡಿ ಆ್ಯಕ್ಟಿವಿಟೀಸಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ. ಆ ಕಾರಣಕ್ಕೋಸ್ಕರ ಏನು ಸಾಮಾಜಿಕವಾಗಿ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಇಂತಹ ರೌಡಿ ಶೀಟರ್ಗಳನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಈ CCP ಪೊಲೀಸ್ನವರು ಮುಂದಾಗಿದ್ದಾರೆ. ಮತ್ತು ಈ ಹಿಂದೆ ಎಲ್ಲ ಡಿವಿಷನ್ನ ಇನ್ಸ್ಪೆಕ್ಟರ್ಗಳು ಮತ್ತು ಅದೇ ರೀತಿಯ ಡಿವಿಷನ್ನ DCPಗಳು ಕೂಡ ಈ ಹಿಂದೆ ರೌಡಿ ಪರೇಡ್ಗಳನ್ನು ಮಾಡಿ ಅವರಿಗೆ ಮುಚ್ಚಳಿಕೆಯನ್ನು ಬರೆಸಿ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಅಪರಾಧ ಪ್ರಕೃತಿಯಲ್ಲಿ ಭಾಗಿಯಾಗದಂತೆಯೂ ಕೂಡ ತರಾಟೆ ತೆಗೆದುಕೊಂಡಿದ್ದು ಮಾಮೂಲಾಗಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ CCP ಪೊಲೀಸ್ನವರು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಆದರೆ
ಏರಿಯಾದಲ್ಲಿ ಈಗ ಅವರವರ ಏರಿಯಾಕ್ಕೆ ಪೊಲೀಸರ ಮುಂದೆ ಮಾತ್ರ ತಲೆ ತಗ್ಗಿಸಿ ನಡೆಯುವಂತವರು ಏರಿಯಾಕ್ಕೆ ಹೋಗ್ತಾ ಇದ್ದಂತೆ ಮತ್ತೆ ಪುಡಿ ರೌಡಿಗಳಾಗಿ ಮಾರ್ಪಡ್ತಾರೆ ಅನ್ನೋದು ಶತಸಿದ್ಧ. ಓಕೆ ಓಕೆ ದತ್ತರಾಜು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸುಮ್ಮನೆ ಸಿಸಿಬಿ ಬರೋದು ಹೋಗಿದೆ ನಿಲ್ಸ್ಬೇಕು, ತೆಗಿ ಒಂದು ಏನಿದೆ ಯಾವ ಕಡೆ ಕಾಂಟ್ರಾಕ್ಟ್ ಏನು ಮಾಡ್ತಾನೆ ಎಲ್ಲಿಂದ ತಗೊಳ್ತಾನೆ ಯಾರಿಗಾರ ಥ್ರೆಟ್ ಮಾಡಿದಾನೆ ಅವ್ರು ಕೇಸ್ ಹಾಕೊಂಡು ಲೋಫರ್ ಒಳಗಡೆ ಹಾಕಿ ಅವನಿಗೆ ಜಾಸ್ತಿ ಇವನಿಗೆ ಸೋಕಾಗಿದೆ. ಈ ಕಡೆ ನೋಡು ತಲೆ ಮೇಲೆ ಹಾಕ್ತೀನಿ ಜಾಸ್ತಿ ಇದಾಗಿದೆಯಾ ಜಾಸ್ತಿ ಕಣ್ ತೋರ್ತೀಯ ನೀನು ಕಣ್ ತೋರಿಸಿಯ ನೋಡಿ ಅವನಿಗೆ ಲೋಫರ್ ಒಳಗಡೆ ಹೋಗಿ ಒಳಗಡೆ ತಗೊಂಡು ಲಾಕಪ್ಗೆ ಹಾಕಿದ್ದೀನಿ.